ಚಳ್ಳಕೆರೆಯಲ್ಲಿ ಕಾಲೇಜು ಆವರಣದಲ್ಲಿ ರಾಜಕೀಯ ಭಾಷಣ ಮಾಡಲು ಅನುಮತಿ ನೀಡಿದಂತಹ ಪ್ರಾಂಶುಪಾಲರನ್ನ ಅಮಾನತ್ತು ಮಾಡುವಂತೆ ಬಿಜೆಪಿ ಯುವ ಮೋರ್ಚಾದಿಂದ ತಾಲೂಕಾ ಕಚೇರಿ ಬಳಿ ತಹಶೀಲ್ದಾರ್ಗೆ ಮನವಿಯನ್ನ ಸಲ್ಲಿಸಿದರು. ಕಾಂಗ್ರೆಸ್ ಯುವ ಮೋರ್ಚಾದ ರಾಜ್ಯಾಧ್ಯಕ್ಷ ಮೊಹಮ್ಮದ್ ನಲ್ಪಡ್ ಹ್ಯಾರಿಸ್ ನಗರದ ಎಚ್ಪಿಸಿಸಿ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ಪರೀಕ್ಷೆ ನಡೆಯುವ ಸ್ಥಳದಲ್ಲಿ ಪ್ರವೇಶಿಸಿ ಆವರಣಕ್ಕೆ ವಿದ್ಯಾರ್ಥಿಗಳನ್ನು ಕರೆಸಿ ಧ್ವನಿವರ್ಧಕಗಳನ್ನು ಬಳಸಿ ರಾಜಕೀಯ ಪ್ರೇರಿತ ಭಾಷಣಗಳನ್ನು ಮಾಡಿದ್ದಾರೆ. ಕಾಲೇಜುಗಳಲ್ಲಿ ರಾಜಕೀಯ ಸಭೆ ಸಮಾರಂಭಗಳನ್ನು ಮಾಡುವಂತಿಲ್ಲ. ಆದರೂ ಇದಕ್ಕೆ ಅನುಮತಿ ಕೊಟ್ಟಿರುವಂತಹ ಪ್ರಾಂಶುಪಾಲರನ್ನ ಅಮಾನತುಗೊಳಿಸುವಂತೆ ಬಿಜೆಪಿ ಕಾರ್ಯಕರ್ತರು ಒತ್ತಾಯಿಸಿದರು. ಈ ವೇಳೆ ಬಿಜೆಪಿ ಜಿಲ್ಲಾ ಉಪಾಧ್ಯಕ್ಷ ಬಾಳೆಮಂಡಿ ರಾಮದಾಸ್, ಯುವ ಮೋರ್ಚಾದ ಅಧ್ಯಕ್ಷ ಶಶಿಕುಮಾರ್, ನಗರ ಘಟಕದ ಅಧ್ಯಕ್ಷ ಈಶ್ವರ್ ನಾಯಕ್, ನಗರಸಭೆ ನಾಮನಿರ್ದೇಶನ ಸದಸ್ಯ ವೀರೇಶ್, ಪಾಲನೇತ್ರ ನಾಯಕ್ ಸೇರಿದಂತೆ ಮುಂತಾದವರು ಇದ್ದರು. ಮೌನೇಶಾಚಾರ್, ಎನ್ಕೆಎಸ್ ಟಿವಿ 4, ಚಳ್ಳಕೆರೆ. ಭಾರತೀಯ ಜನತಾ ಪಾರ್ಟಿಗೆ ಅಕ್ರಮವಾಗಿ ಕಾಲೇಜು ಪ್ರವೇಶ ಮಾಡಿದಂತ ಗೂಂಡ